ಒಂದು ಕಡೆ ನರೇಂದ್ರ ಮೋದಿಯವರು ಸ್ಥಳೀಯ ಭಾಷೆನ ಗೌರವಿಸಬೇಕು ಅಂತ ಅವರ ಹೇಳಿಕೆ, ಮತ್ತೊಂದು ಕಡೆ ಅವರ ಇನ್ನೊಬ್ಬ ಪಾರ್ಟ್ನರು ಹೋಮ್ ಮಿನಿಸ್ಟ್ರು ಇವತ್ತು ಇಂಗ್ಲೀಷ್ಗೆ ಪರ್ಯಾಯವಾಗಿ ಹಿಂದಿ ಭಾಷೆನ ತರಬೇಕು ಅಂತ ಹೇಳಿ ಒಂದು ಇಡನ್ ಅಜೆಂಡಾ ಇಟ್ಕೊಂಡು ಸ್ಥಳೀಯ ಭಾಷೆಗಳನ್ನು ಸಪ್ರೆಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲೇ ಅವರು ಇವತ್ತು ಪ್ರಾರಂಭಿಕ ಹಂತದಲ್ಲಿ ಪರ್ಯಾಯವಾದಂಥ ಭಾಷೆಯನ್ನು ನಾವು ದೇಶದಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಹಿಂದಿಯನ್ನು ತರಬೇಕು ಅಂತ ಹೊರಟಿರೋದೆ. ಲೋಕಲ್ ಲ್ಯಾಂಗ್ವೇಜ್ಗಳೇನಿದ್ದಾವೆ ನಮ್ಮ ಪ್ರಾದೇಶಿಕ ಭಾಷೆಗಳು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತಕ್ಕಂಥದ್ದೇ ಅವರಲ್ಲಿರ್ತಕ್ಕಂಥ ಉದ್ದೇಶ ಏನಿದೆ. ಬಿ ಜೆ ಪಿಯಲ್ಲಿ ನರೇಂದ್ರ ಮೋದಿಯವರು ಗೌರವಯುತ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆ, ಇವ್ರದ್ದೊಂದು ಹೇಳಿಕೆ ನೋಡಿದಾಗ ಇವರ ದ್ವಿಮುಖ ಸ್ಟ್ಯಾಂಡರ್ಡ್ ಏನಿದೆಯಲ್ಲ, ನಾನು ಹೊಡೆದಾಗ ಮಾಡ್ತೀನಿ ನೀನು ಹತ್ತಾಗ ಮಾಡು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಹೊರಟಿದ್ದಾರೆ. ಥ್ಯಾಂಕ್ ಯು.